ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಸಾಮಾಜಿಕ ಹರಿಕಾರ ದೇವರಾಜು ಅರಸು ನಾಡಿಗೆ ನೀಡಿದ ಕೊಡುಗೆ ಅಪಾರ ಎಂದು ತುಮಕೂರಿನಲ್ಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ ಹೇಳಿದರು. ಧ್ವನಿ ಇಲ್ಲದವರ ಸಮಾಜಕ್ಕೆ ಧ್ವನಿಯಾಗಿ ಅವರನ್ನ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯವಾಗಿ ಮೇಲೆತ್ತುವ ಕಾರ್ಯ ಮಾಡಿದ್ದು ಡಿ ದೇವರಾಜ್ ಅರಸು ಎಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ತಿಳಿಸಿದರು. ತುಮಕೂರಿನ ಡಾ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೆದ ದೇವರಾಜ್ ಅರಸು ಅವರ 102ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅರಸು ಅಂದರೆ ಗಾಂಭೀರ್ಯತೆ, ಸೌಮ್ಯತೆ. ಅವರು ಒಬ್ಬ ಆದರ್ಶನೀಯರಾಗಿ ಉತ್ತಮ ಆಡಳಿತಗಾರನಾಗಿ ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ ಎಂದರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ತಂದ ಯೋಜನೆ, ಮಾಡಿದ ಅಭಿವೃದ್ದಿ ಕಾರ್ಯಗಳು ಜನರ ಮನಸ್ಸಿನಲ್ಲಿ ಉಳಿದಿವೆ. ಸಾಮಾಜಿಕ ಕ್ರಾಂತಿ ಮೂಲಕ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಮಾಡಿ ಭೂ ಸುಧಾರಣೆಯ ಹರಿಕಾರ ನೆನೆಸಿದರು. ದಲಿತರ ಉದ್ದಾರಕ್ಕೆ ಶ್ರಮಿಸಿ ಆ ವರ್ಗಕ್ಕೆ ಸಾಕಷ್ಟು ಸೌಲಭ್ಯ ಕಲ್ಪಿಸಿದರು. ದಲಿತ ಮಕ್ಕಳ ಶಿಕ್ಷಣಕ್ಕೆ ವಸತಿ ನಿಲಯಗಳನ್ನು ತೆರೆದು ಶಿಕ್ಷಣ ಕ್ರಾಂತಿ ಮಾಡಿದರು. ರೈತರ ಅಭಿವೃದ್ದಿಗೆ ನೂರಾರು ಕಾರ್ಯಕ್ರಮ ರೂಪಿಸಿದರು. ಇಂಥ ಜನನಾಯಕ ಅರಸು ಅವರ ಚಿಂತನೆಗಳು ಸಮಾಜಕ್ಕೆ ಮಾರ್ಗದರ್ಶಕವಾಗಿದೆ ಎಂದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸಿಇಒ ಶಾಂತಾರಾಮ್, ಜಿಲ್ಲಾಧಿಕಾರಿ ಮೋಹನ್ ರಾಜ್, ಎಸಿ ತಬಸುಮ್ ಜಹೇರಾ, ಮುಖಂಡರಾದ ಸಾ ಲಿಂಗಯ್ಯ ಶಿವಮೂರ್ತಿ, ಚಂಗಾವರ ಕರಿಯಣ್ಣ ಇತರರು ಉಪಸ್ಥಿತರಿದ್ದರು. ದೇವರಾಜು ಅರಸು ಅವರ 102ನೇ ಜನ್ಮದಿನದ ಅಂಗವಾಗಿ ತುಮಕೂರಿನಲ್ಲಿ ಅವರ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಮಾಜಿ ಮುಖ್ಯಮಂತ್ರಿ, ಸಾಮಾಜಿಕ ನ್ಯಾಯದ ಹರಿಕಾರ, ದಿವಂಗತ ಡಿ ದೇವರಾಜ ಅರಸು ಅವರ 102ನೇ ಜನ್ಮದಿನಾಚರಣೆ ತುಮಕೂರಿನಲ್ಲಿ ಸಂಭ್ರಮದಿಂದ ನಡೆಯಿತು. ಜಿಲ್ಲಾಡಳಿತ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಿಂದ ಅರಸು ಅವರ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಅಲಂಕೃತ ವಾಹನದಲ್ಲಿ ದೇವರಾಜ್ ಅರಸು ಅವರ ಬೃಹತ್ ಭಾವಚಿತ್ರ ಇಟ್ಟು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಮೆರವಣಿಗೆಗೆ ಚಾಲನೆ ನೀಡಿ ಸಚಿವರು ಮೆರವಣಿಗೆಯಲ್ಲಿ ಸಾಗಿದರು. ವಿವಿಧ ಜಾನಪದ ಕಲಾತಂಡಗಳು ಆಕರ್ಷಕ ಪ್ರದರ್ಶನ ನೀಡಿ ಮೆರವಣಿಗೆಯ ಸಂಭ್ರಮ ಹೆಚ್ಚಿಸಿದವು. ಮಹಿಳೆಯರು ಪೂರ್ಣಕುಂಭ ಕಳಸ ಹೊತ್ತು ಸಾಂಪ್ರದಾಯಿಕವಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್, ಅಪರ ಜಿಲ್ಲಾಧಿಕಾರಿ ಸಿ ಅನಿತಾ, ಉಪವಿಭಾಗಾಧಿಕಾರಿ ತಬಸ್ಸುಮ್ ಜಹರಾ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ಮುಖಂಡ ದನೈಕುಮಾರ್ ಮೊದಲಾದವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜೆಡಿಎಸ್ನಿಂದ ಬೃಹತ್ ಎಸ್ಸಿ ಎಸ್ಟಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತುಮಕೂರಿನಲ್ಲಿ ಅಂಧಾನಯ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಸಂಘಟಿಸುವ ನಿಟ್ಟನಲ್ಲಿ ಹಾಗೂ ದಲಿತರನ್ನು ಒಗ್ಗೂಡಿಸುವ ನಿಟ್ಟನಲ್ಲಿ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ನಲ್ಲಿ ಬೃಹತ್ ದಲಿತರ ಸಮಾವೇಶ ಆಯೋಜಿಸಲಾಗುವುದು ಎಂದು ಜೆಡಿಎಸ್ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷ ಅಂಧಾನಯ್ಯ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾವೇಶದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗುತ್ತಿದೆ. ಸಮಾವೇಶದಲ್ಲಿ ರಾಜ್ಯಾದ್ಯಂತ ಸುಮಾರು 50 ಲಕ್ಷ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು. ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ 20 ತಿಂಗಳ ಆಡಳಿತದಲ್ಲಿ ಮಾಡಿದ ಅಭಿವೃದ್ದಿ ಕಾರ್ಯ ಜನರ ಮನಸ್ಸಿನಲ್ಲಿ ಉಳಿದಿದೆ. ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿದ ಅವರು, ಕೆರೆಗಳಿಗೆ ಸೌಲಭ್ಯ ಕಲ್ಪಿಸಿರುವುದನ್ನು ಜನ ಮರೆತಿಲ್ಲ ಎಂದರು. ಒಂದೆರಡು ಭಾಗಿಗಳನ್ನು ಕೊಟ್ಟಿದ್ದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನೂ ಇಲ್ಲ. ಇನ್ನು ಬಿಜೆಪಿಯವರು ದಲಿತರ ಮನೆಗೆ ಹೋಗಿ ಬಿಲ್ಡಪ್ ಕೊಟ್ಟು ನಾಟಕವಾಡಿದ್ದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಎಂದು ಆಪಾದಿಸಿದರು. ಇನ್ನು ಜಮೀರ್ ಅಂಡ್ ಟೀಮ್ ಪಕ್ಷ ಬಿಟ್ಟು ಹೋಗುತ್ತಿರುವುದರಿಂದ ಜೆಡಿಎಸ್ಗೆ ಏನೂ ನಷ್ಟವಾಗಿಲ್ಲ. ಜೆಡಿಎಸ್ ಹಲವು ನಾಯಕರನ್ನ ತಯಾರು ಮಾಡಲಿದೆ, ಹೋಗೋರು ಹೋಗಲಿ ಎಂದು ಹೇಳಿದರು. ಆ ಭಾಗ್ಯಗಳು ಒಂದೆರಡು ಬಿಟ್ರೆ ಬಹುಶಃ ಈ ರಾಜ್ಯದಲ್ಲಿ ಹೇಳ್ಕೊಳ್ತಕ್ಕಂತ ಯೋಜನೆಗಳನ್ನ ಬಡವರ ಪರವಾಗಿ, ರೈತರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಕೊಡದಿರತಕ್ಕಂಥದ್ದು ಬಹಳ ಬೇಸರ ಮತ್ತು ನೋವುತ್ತಿರತಕ್ಕಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈ ರಾಜ್ಯದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ರಾಜ್ಯದಲ್ಲಿ ದಲಿತರ ಸಂಖ್ಯೆನೇ ಹೆಚ್ಚಾಗಿ ಇರ್ತಕ್ಕಂಥದ್ದು, ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನ ಈಗಾಗಲೇ ನಮ್ಮ ಏನು ಈ ಜನಸಂಖ್ಯೆಯನ್ನ ಮಾಡಿದ್ದಾರೆ, ಜನಗಣತಿಯನ್ನ ಮಾಡಿದ್ದಾರೆ ಈ ರಾಜ್ಯದಲ್ಲಿ, ಈಗಾಗಲೇ ಅದು ನಮ್ಗೆ ಗೊತ್ತಾಗಿದೆ.
ಶಾಸಕ ಶ್ರೀನಿವಾಸ್ ಮಾತನಾಡಿ, ಹೇಮಾವತಿ ನದಿ ನೀರು ಪಡೆಯುವ ವಿಚಾರದಲ್ಲಿ ಜೆಡಿಎಸ್ ಹಿಂದೆ ಬಿದ್ದಿಲ್ಲ. ಬಿಜೆಪಿ ಮಾಜಿ ಶಾಸಕ ಸೊಗಡು ಶಿವಣ್ಣ ಹೇಮಾವತಿ ನೀರಿನ ವಿಚಾರದಲ್ಲಿ ಮಾಡಿದ್ದು ಡೋಂಗಿ ಹೋರಾಟ, ಅವರದ್ದು ಚುನಾವಣೆ ಗಿಮಿಕ್ ಎಂದರು. ನೀರಿನ ವಿಚಾರದಲ್ಲಿ ಜನರನ್ನ ಮೆಚ್ಚಿಸುವ ಕಾರ್ಯಕ್ಕೆ ಶಿವಣ್ಣ ಮುಂದಾಗಿದ್ದರು. ಆದರೆ ಜೆಡಿಎಸ್ ಎಂದಿಗೂ ಜನಪರ ಹೋರಾಟ ಮಾಡಲಿದೆ ಎಂದು ಹೇಳಿದರು. ಗುಬ್ಬಿ ಕ್ಷೇತ್ರದಲ್ಲಿ ತಿಮ್ಮಪ್ಪನ ಭಕ್ತರು ಬಂದು ಲಡ್ಡು ಹಂಚಿದರೆ ಏನೂ ಆಗೋಲ್ಲ, ಅವೆಲ್ಲ ಬರೀ ಗಿಮಿಕ್ ಎಂಬುದು ಕ್ಷೇತ್ರದ ಜನರಿಗೆ ಗೊತ್ತಿದೆ. ಮುಂದಿನ ಚುನಾವಣೆಯಲ್ಲಿ ನಾನು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ. ಮತದಾರರು ನನ್ನ ಯಾವತ್ತೂ ಬಿಡೋಲ್ಲ ಎಂದು ಹೇಳಿದರು. ನಾವು ಎಲ್ಲ ಪ್ರತಿಯೊಂದು ಮತ್ತೊಂದು ಜನ ನಮ್ಮ ಬಗ್ಗೆ ಕೇರಳವಾಗಿ ಮಾತನಾಡತಕ್ಕಂತ ಗೊತ್ತಿತ್ತು. ನನಗೆ ಗೊತ್ತಿತ್ತು, ಅದನ್ನ ಭಾಗವಹಿಸ್ತೀನಿ ಅಂತಂದ್ರೆ ಇದು ಬಗ್ಗೆ ಹೋರಾಟ ಹನ್ನೊಂದನೇ ತಾರೀಕು ಬಿಟ್ಟಿದ್ದ ಜಿಲ್ಲೆಗಳಿಂದ ಹೇಳಿದೆ, ಹತ್ತನೇ ತಾರೀಕಿಗೆ ನೀರು ಬಿಟ್ಟಿದ್ದೆ. ನನಗೆ ಅವಕಾಶ ಇತ್ತು, ಕೆಡಿಪಿ ಸಭೆಯಲ್ಲಿ ಅವಕಾಶ ಇತ್ತು. ಯಾವತ್ ಬಿಟ್ಟಿದಾಗ ಅಂತ ದಾದಾದಂತ ಹೋರಾಟ ಮಾಡಬೇಕು ಅಂತ ಕೆಡಿಪಿ ಸಭೆಯಲ್ಲಿ ನಿರ್ಣಯ ಆಗಿದೆ. ಕೆಡಿಪಿ ಸಭೆ ಹಿಂದಿಸಿದೆ, ಏಳನೇ ತಾರೀಕು ಇದ್ದದ್ದು ಒಂಬತ್ತನೇ ತಾರೀಕು ಹೋಗಿ ಏಳನೇ ತಾರೀಕು ಐತೆ 100% ಹೋರಾಟ. ಜೆಡಿಎಸ್ ನಗರಾಧ್ಯಕ್ಷ ನರಸೇಗೌಡ, ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಮಾರುತಿ ಗಂಗನಮಯ್ಯ ಇತರರು ಉಪಸ್ಥಿತರಿದ್ದರು. ವಿದ್ಯಾವಂತ ವಿವೇಕವಂತರಲ್ಲೇ ಜಾತಿ ಪ್ರಜ್ಞೆ ಹೆಚ್ಚಾಗಿ ಸಮಾಜದಲ್ಲಿ ತಾರತಮ್ಯ ಉಳಿದಿರುವುದು ವಿಷಾದಕರ ಎಂದು ಕಾಂಗ್ರೆಸ್ ಮುಖಂಡ ಚಲವಾದಿ ನಾರಾಯಣಸ್ವಾಮಿ ಹೇಳಿದರು. ವಿದ್ಯಾವಂತರಲ್ಲಿ ಹೆಚ್ಚು ಪ್ರಜ್ಞೆ ಇರುವುದಿಲ್ಲ ಎಂಬ ಭಾವನೆ ಇತ್ತು. ಆದರೆ ಹೆಚ್ಚು ಹೆಚ್ಚು ವಿದ್ಯಾವಂತರು ವಿವೇಕರಾದಷ್ಟು ಜಾತಿ ಪ್ರಜ್ಞೆ ಹೆಚ್ಚುತ್ತಿರುವುದು ದುರಾದೃಷ್ಟಕರ. ಜಾತಿ ಉಳಿದಷ್ಟು ಸಮಾಜದಲ್ಲಿ ತಾರತಮ್ಯ ಬೆಳೆಯುತ್ತಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಲವಾದಿ ಸಮುದಾಯ ಮುಖಂಡ ನಾರಾಯಣಸ್ವಾಮಿ ಹೇಳಿದರು. ಜಿಲ್ಲಾ ಚಲವಾದಿ ಮಹಾಸಭಾ ತುಮಕೂರಿನಲ್ಲಿ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭ ಉದ್ಘಾಟಿಸಿದ ಅವರು, ಎಲ್ಲಾ ಸಮಾಜದಲ್ಲೂ ಜಾತಿ ಪ್ರಜ್ಞೆ ಹೆಚ್ಚಾಗುತ್ತಿದೆ, ಹೀಗಾಗಿ ಪ್ರಾಣ ಬಿಡುವ ಪರಿಸ್ಥಿತಿ ಇದೆ. ಸಣ್ಣಪುಟ್ಟ ಜಾತಿಯವರು ಜಾತಿ ಹೇಳದೆ ಮುಚ್ಚಿಟ್ಟುಕೊಂಡು ಬಾಳುವಂತಹ ಸ್ಥಿತಿ ಇದೆ ಎಂದರು. ದೇಶದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಎನ್ನಲಾಗುತ್ತದೆ. ಆದರೆ ಚಲವಾದಿಗಳಿಗೆ ಯಾವ ದೇವರು, ಯಾವ ದೇವರನ್ನ ಚಲವಾದಿಗಳು ಪೂಜಿಸುತ್ತಾರೆ, ಯಾವ ದೇವಸ್ಥಾನಗಳಲ್ಲಿ ಮುಕ್ತವಾಗಿ ಹೋಗುತ್ತಾರೆ? ಸಾಧ್ಯವಿಲ್ಲ. ಎಲ್ಲಾ ದೇವರು ದೇವಸ್ಥಾನಗಳು ಬ್ರಾಹ್ಮಣರ ಹಿಡಿತದಲ್ಲಿವೆ. ನಮ್ಮಂತಹವರಿಗೆ ಅಂಬೇಡ್ಕರ್ ಅವರೇ ದೇವರು. ಬದುಕುವ ದಾರಿ ತೋರಿಸಿದ, ಆತ್ಮವಿಶ್ವಾಸ ಮೂಡಿಸಿದ, ಶೋಷಿತರ ಧ್ವನಿಯಾದ ಅಂಬೇಡ್ಕರ್ 33 ಕೋಟಿ ದೇವರಿಗಿಂತ ಮಿಗಿಲು ಎಂದು ನಾರಾಯಣಸ್ವಾಮಿ ಹೇಳಿದರು. ಶಿಕ್ಷಣ ಸ್ವಾಭಿಮಾನ ತುಂಬುತ್ತದೆ. ಉನ್ನತ ಶಿಕ್ಷಣ ಪಡೆದವರನ್ನ ಪ್ರೋತ್ಸಾಹಿಸಿ ಇತರರಿಗೆ ಸ್ಫೂರ್ತಿಯಾಗುವಂತೆ ಅವರನ್ನ ಗೌರವಿಸಬೇಕು ಎಂದು ಜಾತಿ ಹೇಳಿ ಬರುತ್ತೂ ನಮ್ಮಿಂದ ಆಗ್ತಾ ಇಲ್ಲ. ಯಾಕೆ ಜಾತಿ ಹೇಳ್ಕೊಂಡ್ರೆ ಇವನು ಹೀನ ಜಾತಿಯವನು ಅಂದ್ಕೊಳ್ತಾರೆ ಅಂತ ಹೇಳಿ ಹಬ್ಬ ಹರಿದಿನಗಳು ಹಾಗೆ ಮಾಡ್ತಾರೆ. ಅಂದ್ರೆ ನಾವು ದೇವರನ್ನ ನೋಡಿ ಅದನ್ನೇ ಇದು ಮಾಡಿ ಬರ್ತೀವಿ ಅಷ್ಟೇ. ಎಲ್ಲೂ ಜಾತಿ ಹೇಳ್ಕೊಳ್ಳೋದನ್ನ ಅವ್ರು ಹೇಳಿದ್ರು. ಜಾತಿ ಎಲ್ಲಪ್ಪ ಅಂತಂದ್ರೆ ಅನಿವಾರ್ಯ ನಮ್ಮ ಊರುಗಳಲ್ಲಿ ಎಲ್ಲರಿಗೂ ಜಾತಿ ಗೊತ್ತಿರ್ತದೆ, ಪಕ್ಕದವರೆಗೂ ಗೊತ್ತಿರ್ತದೆ. ಐಎಎಸ್ನಲ್ಲಿ ಆಯ್ಕೆಯಾದ ಜಿ ಕೀರ್ತಿಶ್ರೀ, ಕೆಪಿಸಿಸಿ ಕಾರ್ಯದರ್ಶಿ ಬಿಎಸ್ ದಿನೇಶ್, ಆರಾಧನಾ ಸಮಿತಿ ಸದಸ್ಯ ಬಿ ಶಾಂತಕುಮಾರ್, ಜಿಲ್ಲಾ ಜೆಡಿಎಸ್ ಕಾನೂನು ಘಟಕ ಅಧ್ಯಕ್ಷ ಎಸ್ಆರ್ ಅಭಿನಯ್ ಅವರನ್ನ ನಾರಾಯಣಸ್ವಾಮಿ ಸನ್ಮಾನಿಸಿ ಗೌರವಿಸಿದರು. ಹಿರಿಯ ರಂಗಕರ್ಮಿ ಡಾ ಲಕ್ಷ್ಮಣ್ ದಾಸ್, ನಗರಪಾಲಿಕೆ ಸದಸ್ಯರಾದ ಸುಧೀಶ್ವರ್ ವೆಂಕಟೇಶ್, ಸಿಂಡಿಕೇಟ್ ಸದಸ್ಯ ಕೆಎನ್ ಶ್ರೀಕಾಂತ್, ಜಿಲ್ಲಾ ಚಲವಾದಿ ಮಹಾಸಭಾ ಅಧ್ಯಕ್ಷ ಬಿ ಶಾಂತರಾಜ್, ಉಪಾಧ್ಯಕ್ಷ ಸಿ ಭಾನುಪ್ರಕಾಶ್, ಕಾರ್ಯದರ್ಶಿ ರಂಗಯ್ಯ, ಖಜಾಂಜಿ ದೇವರಾಜ್ ಮೊದಲಾದವರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ತುಮಕೂರಿನ ಸಿದ್ದಿವಿನಾಯಕ ಮಂಡಳಿಯಿಂದ 41ನೇ ಗಣೇಶೋತ್ಸವ ಆಗಸ್ಟ್ 25ರಿಂದ 31 ದಿನ ನಡೆಯಲಿದೆ ಎಂದು ಸಮಿತಿಯ ಪ್ರಸನ್ನ ಕುಮಾರ್ ತಿಳಿಸಿದ್ದಾರೆ. ತುಮಕೂರು ಸಿದ್ದಿವಿನಾಯಕ ಸೇವಾ ಮಂಡಳಿ ವತಿಯಿಂದ 41ನೇ ವರ್ಷ ಗಣೇಶೋತ್ಸವ ಹಾಗೂ 31 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಆಗಸ್ಟ್ 25ರಂದು ಕಾರ್ಯಕ್ರಮ ಚಾಲನೆ ಹಾಗೂ ನೂತನ ಕಲಾಭವನ ಉದ್ಘಾಟನೆಯಾಗಲಿದೆ ಎಂದು ಸಿದ್ದಿವಿನಾಯಕ ಸೇವಾ ಮಂಡಳಿ ನಿರ್ದೇಶಕ ಪ್ರಸನ್ನಕುಮಾರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಮೇಯರ್ ಎಚ್ ರವಿಕುಮಾರ್, ಪಾಲಿಕೆ ಸದಸ್ಯ ಎಂಪಿ ಮಹೇಶ್ ಇತರರು ಭಾಗವಹಿಸುವವರು ಎಂದರು.
ಆಗಸ್ಟ್ 25ರಿಂದ ಸೆಪ್ಟೆಂಬರ್ 24ರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಶೇಷ ಪೂಜೆ, ಅಭಿಷೇಕ ನಡೆಯಲಿದ್ದು ಬಾಲಗಣಪತಿ ವೈಭವ ಈ ವರ್ಷದ ವಿಶೇಷವಾಗಿದೆ. ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಯಿಂದ ನಗರ ಪ್ರಮುಖ ಬೀದಿಗಳಲ್ಲಿ ವೈಭವದ ಮೆರವಣಿಗೆ ಮೂಲಕ ವಿಸರ್ಜನಾ ಮಹೋತ್ಸವ ನಡೆಯಲಿದೆ. ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ವೈವಿಧ್ಯ, ಸುಗಮ ಸಂಗೀತ, ಭಕ್ತಿಗೀತೆ, ರಂಗಗೀತೆ, ಜಾನಪದ ಗೀತೆ, ಕಂಸಾಳೆ, ದೇವರ ನಾಮ, ಮಹಿಳಾ ಯಕ್ಷಗಾನ, ರಸಸಂಜೆ, ಭಾವಸಂಗಮ, ಜಾದು ಮತ್ತು ಗಾಯನ, ಡ್ಯಾನ್ಸ್ ಡ್ಯಾನ್ಸ್, ಪಂಚವೀಣಾ ವಾದನ, ಹಾಸ್ಯಮಯ ನಗೆನಾಟಕ, ವಾದ್ಯಗೋಷ್ಠಿ, ನೋಪುರ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ. 31 ದಿನಗಳಲ್ಲಿ ವಿಶೇಷವಾಗಿ ಬೆಳಗ್ಗೆ ಸಂಜೆ ಪೂಜೆ, ಸೆಪ್ಟೆಂಬರ್ 9ರಂದು ಸಾಮಾಜಿಕ ಸಂಕಷ್ಟಹರ ಗಣಪತಿ ಪೂಜೆ, ಸೆಪ್ಟೆಂಬರ್ 10ರಂದು ತುಮುಲ್ ಪ್ರಯೋಜಕತ್ವದಲ್ಲಿ ಚಿತ್ರಕಲಾ ಸ್ಪರ್ಧೆ, ಸೆಪ್ಟೆಂಬರ್ 24ರಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಸೆಪ್ಟೆಂಬರ್ 25ರಂದು ವಿಶೇಷ ಅಲಂಕಾರದೊಂದಿಗೆ ಗಣಪತಿ ವಿಸರ್ಜನೆ ನಡೆಯಲಿದೆ ಎಂದರು. ಬರುವ ಭಕ್ತಾದಿಗಳಿಗೆ ದಿನಪೂರ್ತಿ ನಾವು ಪೂಜೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಪ್ರತಿ ಭಾನುವಾರ ವಿಶೇಷ ಅಲಂಕಾರದೊಂದಿಗೆ ಗಣಪತಿಗೆ ಪೂಜೆಯನ್ನು ಏರ್ಪಡಿಸಿರ್ತೇವೆ. 9/9/17 ತಾರೀಕು ಸಾಮೂಹಿಕ ಸಂಕಷ್ಟಹರ ಗಣಪತಿ ಪೂಜೆಯನ್ನು ಈ ನಮ್ಮ ಮಂಡಳಿಯಲ್ಲಿ ನೆರವೇರಿಸ್ತಾ ಇದ್ದೇವೆ. ಇದರಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಮುಖ ಪೂಜೆಗಳಲ್ಲಿ ಭಾಗವಹಿಸಬಹುದಾಗಿರುತ್ತೆ. 10/9/17 ತಾರೀಕು ಮಕ್ಕಳಿಗೆ ಚಿತ್ರ ಬರೆಯುವ ಸ್ಪರ್ಧೆ ಇರುತ್ತೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಈ ಮಕ್ಕಳಿಗೆ ಅವಕಾಶ. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಎನ್ಆರ್ ಜಗದೀಶ್, ಉಪಾಧ್ಯಕ್ಷ ಕೆಎಸ್ ರಾಘವೇಂದ್ರ ರಾವ್, ಕಾರ್ಯದರ್ಶಿ ಓಯಿಲೇಶ್ವರ್, ಖಜಾಂಜಿ ಎಸ್ವಿ ಪ್ರಭು, ನಿರ್ದೇಶಕರಾದ ಕೆ ನರಸಿಂಹಮೂರ್ತಿ, ರೇಣುಕಾ ಪರಮೇಶ್, ಅನುಸೂಯಮ್ಮ ಇತರರು ಇದ್ದರು. ಮಧುಗಿರಿಯ ಪುರಾತನ ಕಲ್ಯಾಣ ಸ್ವಚ್ಛತಾ ಕಾರ್ಯ ಆರಂಭವಾಯಿತು. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶ್ ಈ ಕಾರ್ಯಕ್ಕೆ ಚಾಲನೆ ನೀಡಿದರು. ಮಧುಗಿರಿಯಲ್ಲಿರುವ ಪುರಾತನ ಪ್ರಧಾನ ಬಾವಿ ಎಂದೇ ಹೆಸರಾದ ಕಲ್ಯಾಣಿಯ ಸ್ವಚ್ಛತಾ ಕಾರ್ಯ ಆರಂಭವಾಗಿದೆ. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ನೀರಿನ ಆಸರೆ ಅಂತರ್ಜಲ ವೃದ್ಧಿಗೆ ನೆರವಾಗಿರುವ ಬಾವಿ ಕಲ್ಯಾಣಿಗಳನ್ನು ರಕ್ಷಿಸಬೇಕು, ನಿಯಮಿತವಾಗಿ ಸ್ವಚ್ಛಗೊಳಿಸಿ ಶುದ್ಧ ನೀರನ್ನು ಉಳಿಸಬೇಕು ಎಂದು ಉಪವಿಭಾಗಾಧಿಕಾರಿ ಹೇಳಿದರು. ಸಾರ್ವಜನಿಕರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಶಾಲಾ ಕಾಲೇಜಿನ ಎನ್ಎಸ್ಎಸ್ ಶಿಬಿರಾರ್ಥಿಗಳು, ವಿದ್ಯಾರ್ಥಿಗಳ ಸಹಕಾರ ಪಡೆದು ನೀರಿನ ಮೂಲಗಳಾದ ಬಾವಿ, ಕಲ್ಯಾಣಿ, ರಾಯಗಾಲುವೆ, ತಲುಪುರಿಗಳನ್ನು ರಕ್ಷಿಸಬೇಕು ಎಂದು ಹೇಳಿದರು. ಅಧ್ಯಕ್ಷರು ಮತ್ತು ಚೀಫ್ ಆಫೀಸರು ಮತ್ತು ಕೌನ್ಸಿಲರ್ಸ್ ಎಲ್ಲ ಇದ್ದಾರೆ. ಇದು ನಗರದಲ್ಲಿ ಇರುವಂತಹ ಎಲ್ಲ ಸಾರ್ವಜನಿಕ ಬಾವಿಗಳು, ಕಲ್ಯಾಣಿಗಳನ್ನ ಸ್ವಚ್ಛಗೊಳಿಸಿ ಅದನ್ನ ಕುಡಿಯೋದಕ್ಕೆ ಯೋಗ್ಯ ಆಗುವಷ್ಟು ಮಟ್ಟಕ್ಕೆ ನಾವು ನಮ್ಮ ನೀರನ್ನು ನಾವು ಕಾಪಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕಳೆದ ಒಂದು ವಾರದಿಂದ ಇದು ಚಿಕ್ಕ ಮಾತುಕತೆಗಳು ನಡೀತಾ ಇತ್ತು. ಇದೊಂದು ಅಭಿಯಾನ ಶುರುವಾಗಿದೆ. ನಗರಸಭೆ ಇವತ್ತು ಅಭಿಯಾನವನ್ನು ಆರಂಭ ಮಾಡಿದೆ. ಹಾಗಾಗಿ ಈ ಅಭಿಯಾನದಲ್ಲಿ ನಾಗರಿಕರು, ಯುವಕರು, ಸಂಘ ಸಂಸ್ಥೆಗಳು ಹೆಚ್ಚು ಭಾಗವಹಿಸಬೇಕು. ನಗರದಲ್ಲಿರುವಂಥ ನೀರಿನ ಮೂಲಗಳನ್ನು ಮತ್ತು ತಾಲೂಕಿನಲ್ಲಿರುವಂಥ ಜಲಮೂಲಗಳನ್ನು ಆದಷ್ಟು ಹೆಚ್ಚು ಜಾಗೃತೆಯಿಂದ ನಾವು ಕಾಪಾಡಿಕೊಳ್ಬೇಕು. ಮುಂದಿನ ದಿನಗಳಿಗೆ ನೀರಿನ ಸಮಸ್ಯೆ ತೀವ್ರ ಆಗ್ತಾ ಇದೆ. ಮಳೆ ಮತ್ತು ಕಣ್ಣುಮುಚ್ಚಾಲೆ ಆಗ್ತಿದೆ ಜನಗಳ ಮತ್ತು ಬದುಕಿನ ಜೊತೆಯಲ್ಲಿ, ರೈತರ ಜೊತೆಯಲ್ಲಿ. ಹಾಗಾಗಿ ಸಾಂಪ್ರದಾಯಿಕವಾಗಿ ನಮಗೆ ಸಿಗ್ತಾ ಇದ್ದಂತಹ ಜಲಮೂಲಗಳನ್ನು ಮತ್ತು ಜಲಮೂಲಗಳನ್ನು ಆಶ್ರಯಿಸಿ ಬದುಕ್ತಾ ಇದ್ದಂತಹ ಜಲಚರಗಳನ್ನು ಕಾಪಾಡಿಕೊಂಡು ನಾವು ಮತ್ತು ಜೀವ ವೈವಿಧ್ಯವನ್ನು ಕಾಪಾಡಿಕೊಳ್ಬೇಕಾಗಿದೆ. ಇದರಿಂದ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತದೆ ಎಂದ ಡಾ ವೆಂಕಟೇಶಯ್ಯ. ಪಟ್ಟಣದಲ್ಲಿರುವ ಬಾವಿ, ಕಲ್ಯಾಣಿಗಳನ್ನು ಪುರಸಭೆಯವರು ಪಟ್ಟಿ ಮಾಡಿ ಅವುಗಳ ಸ್ವಚ್ಛತೆಗೆ ಕಾರ್ಯಕ್ರಮ ಹಾಕಿಕೊಳ್ಳಲು ತಿಳಿಸಿದರು. ಪುರಸಭೆ ಅಧ್ಯಕ್ಷರಾದ ಸದಸ್ಯರಾದ ಶ್ರೀದೇವಿ, ಎಂಜಿ ಗೋಪಿನಾಥ್, ಸಲೀಂ, ಮುಖ್ಯಾಧಿಕಾರಿ ಮಾರುತಿ ಶಂಕರ್, ಮುಖಂಡರಾದ ನಾರಾಯಣ್, ಮೂಡ್ಲಿ ಗಿರೀಶ್ ಹಾಗೂ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿದ್ದರು. ಸರ್ಕಾರಿ ಶಾಲೆಗಳಲ್ಲೂ ಉತ್ತಮ ಶಿಕ್ಷಣ ಸೌಕರ್ಯವಿದೆ ಎಂದು ಕುಣಿಗಲ್ ಶಾಸಕ ಡಿ ನಾಗರಾಜಯ್ಯ ಹೇಳಿದರು. ಖಾಸಗಿ ಶಾಲೆಗಳ ಸ್ಪರ್ಧೆಯ ನಡುವೆಯೂ ಸರ್ಕಾರಿ ಶಾಲೆಗಳು ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಉತ್ತಮ ಶೈಕ್ಷಣಿಕ ಪ್ರಗತಿಯ ಹಾದಿಯಲ್ಲಿದೆ ಎಂದು ಶಾಸಕ ಡಿ ನಾಗರಾಜಯ್ಯ ತಿಳಿಸಿದರು. ಕುಣಿಗಲ್ನ ಮಹಾತ್ಮ ಗಾಂಧಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕ್ರೀಡೆ, ಎನ್ಎಸ್ಎಸ್ ರೇಂಜರ್ ರೋವರ್ ಸೇವಾದಳ ಚಟುವಟಿಕೆ ಉದ್ಘಾಟನೆ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸರ್ಕಾರದ ವಿವಿಧ ಹಂತಗಳಲ್ಲಿ ಸರ್ಕಾರಿ ಶಾಲೆಯ ಮೂಲಭೂತ ಸೌಕರ್ಯ ವೃದ್ಧಿಗೆ ಅನುದಾನ ಹಂಚಿಕೆಯಾಗುತ್ತಿದೆ. ಆದರೂ ಸರ್ಕಾರ ನಿರೀಕ್ಷಿತ ಅನುದಾನ ನೀಡದೇ ಇರುವ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ವೃದ್ಧಿಸಲು ಶಾಸಕರೂ ಸೇರಿದಂತೆ ಎಲ್ಲಾ ಹಂತದ ಜನಪ್ರತಿನಿಧಿಗಳು ಪರದಾಡುವ ಸ್ಥಿತಿ ಇದೆ.
ತಾಲೂಕಿನಲ್ಲಿ 267ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದೆ. ಸರ್ಕಾರದ ಎಲ್ಲಾ ಹಂತದ ಗಮನ ಸೆಳೆದರೂ ನಿರೀಕ್ಷಿತ ಅನುದಾನ ಬಾರದ ಕಾರಣ ಶಾಲೆಗಳ ಮೂಲಭೂತ ಸೌಕರ್ಯ ವೃದ್ಧಿಸಲು ಸಾಧ್ಯವಾಗುತ್ತಿಲ್ಲ ಎಂದರು. ನೂರಕ್ಕೆ ನೂರು ಭಾಗ ನಾವೇನೇನು ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕಾಗದ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥದಕ್ಕೆ ಒದಗಿಸ್ಕೊಟ್ಟಿದ್ದೀವಿ ಅನ್ನೋದು ಒಂದು ಕೆಲ ಸಂದರ್ಭದಲ್ಲಿ ತೃಪ್ತಿ ಪಡೋದೇ ಆದ್ರು ಇನ್ನೂ ಅವ್ಯವಸ್ಥೆ ಕೂಡ ಆಗಿದೆಯಲ್ಲ, ನಾವು ಮೂಲಭೂತ ಸೌಕರ್ಯನ ಕೊಟ್ಟಿರುವಲ್ಲ ಅನ್ನೋಂಥ ಚಿಂತೆ ಕೂಡ ಜಾಗದಲ್ಲಿ ನಿಮ್ಮ ಜಾಗದಲ್ಲಿ ಕೇಳುವಂಥವ್ರಿಗೆ ನಾವೇನು ಉತ್ತರ ಹೇಳೋದು ಶಾಸಕರಾಗಿ ಅಂತ ಹೇಳಿ ಒಂಥರ ಫೀಲಿಂಗ್ಸ್ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಬೇಕು. ಗುಬ್ಬಿ ಸಿಎಸ್ಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಚ್ಕೆ ನರಸಿಂಹಮೂರ್ತಿ, ಕಾಲೇಜು ಅಭಿವೃದ್ಧಿ ಮಂಡಳಿ ಸದಸ್ಯ, ಪುರಸಭೆ ಮಾಜಿ ಅಧ್ಯಕ್ಷ ಕೆಎಲ್ ಹರೀಶ್ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ನಗದು ಬಹುಮಾನ ನೀಡಿ ಮಾತನಾಡಿದರು. ಕಾಲೇಜು ಅಭಿವೃದ್ಧಿ ನಿಧಿಯಿಂದ ಅತ್ಯಧಿಕ ಗಣಿತ ವಿಷಯದಲ್ಲಿ ಶೇಕಡಾ 100ಕ್ಕೆ 100 ಅಂಕ ಪಡೆದ ರವಿಕುಮಾರ್ಗೆ ವಿಶೇಷವಾಗಿ ಸನ್ಮಾನಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷ ಅಬ್ದುಲ್ ಅಮೀದ್, ಸಿಡಿಸಿ ಸಮಿತಿ ಸದಸ್ಯ ನಾಗೇಶ್, ಪ್ರಭಾರ ಪ್ರಾಚಾರ್ಯ ಕುಮಾರಯ್ಯ, ಉಪಪ್ರಾಚಾರ್ಯ ಮಮತಾಮಣಿ, ಉಪನ್ಯಾಸಕರಾದ ರಮೇಶ್ ಕೃಷ್ಣಮೂರ್ತಿ, ಶ್ರೀನಿವಾಸ್ ಮೂರ್ತಿ, ವೆಂಕಟಪ್ಪ, ಎಚ್ಎಚ್ ರಾದ, ವಸುಧಾ ಇತರರು ಇದ್ದರು. 7ನೇ ವೇತನ ಆಯೋಗ ಜಾರಿಗೆ ಒತ್ತಾಯಿಸಿ ಗುಬ್ಬಿಯಲ್ಲಿ ಅಂಚೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದಾರೆ. 7ನೇ ವೇತನ ಆಯೋಗ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ಗುಬ್ಬಿ ಅಂಚೆ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಅಂಚೆ ನೌಕರರ ಬಗ್ಗೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ನೌಕರರಿಗೆ ಕನಿಷ್ಠ ಸೌಲಭ್ಯ ನೀಡದೆ ದುಡಿಸಿಕೊಳ್ಳುತ್ತಿದೆ. 7ನೇ ವೇತನ ಆಯೋಗದ ವರದಿಯನ್ನು ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಎಂದು ದಸ್ತಗೀರ್ ಸಾಬ್ ಒತ್ತಾಯಿಸಿದರು. ಇಲಾಖೆ ಅಧಿಕಾರಿಗಳು ತಮ್ಮ ಹೋರಾಟ ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಜಗ್ಗದೆ ಹೋರಾಟ ಮುಂದುವರಿಸುವುದಾಗಿ ಹೇಳಿದರು. ಅಚ್ಚೇ ದಿನ ಆಯಂಗೆ ಅನ್ನೋಂತ ಒಂದು ಸ್ಲೋಗನ್ ಮೋದಿಯವರದು ಇವತ್ತು ಫೇಲ್ ಆಗಿದೆ. 71 ವರ್ಷ ಈ ಭಾರತಕ್ಕೆ ಸ್ವತಂತ್ರ ಬಂದು ಆದಾಗ್ಯೂ ನಾವು ಜೀತ ಸಂಸ್ಕೃತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಒಂದು ಲೀವ್ ಫೆಸಿಲಿಟೀಸ್ ಇಲ್ಲ, ಒಂದು ಪೆನ್ಷನ್ ಫೆಸಿಲಿಟೀಸ್ ಇಲ್ಲ, ಆಮೇಲೆ ರಜೆಗಳು ಫೆಸಿಲಿಟೀಸ್ ಇಲ್ಲ, 3 ಗಂಟೆ ಕೆಲಸ ಅಂತ ಇವರು ಹೇಳ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು 3 ಗಂಟೆ ಕೆಲಸನ 8 ಗಂಟೆ 10 ಗಂಟೆ 12 ಗಂಟೆ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಅಪೇಕ್ಷೆ ಇಲ್ಲದಂಗೆ ಇದ್ರ ಮಧ್ಯದಲ್ಲಿ ನಮ್ಮ ಅಧಿಕಾರಿ ಶಾಹಿಗಳು ಸಹ ಸೋಮವಾರದಿಂದ ಯಾವ ರೀತಿ ನಮ್ಮ ಒಂದು ಸಂಘಟನೆಯನ್ನು ಒಡೆಯೋದಕ್ಕೆ ಈ ಅಧಿಕಾರಿ ವರ್ಗ ಕಾಯ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಅವರು ಯಾವುದೇ ಅಧಿಕಾರಿಗಳು ಎಂತಹ ಒಂದು ಕಟುನಿಟ್ಟಿನ ಕ್ರಮವನ್ನು ತಗೊಂಡ್ರೂ ಸಹ ನಾವು ದೊಡ್ಡಯ್ಯ ಮಾತನಾಡಿ, ಕಡಿಮೆ ಸಂಬಳಕ್ಕೆ ಹೆಚ್ಚು ಕೆಲಸ ಪಡೆಯಲಾಗುತ್ತಿದೆ. ಅಂಚೆ ನೌಕರರಿಗೆ ಸೇವಾ ಭದ್ರತೆ ಇಲ್ಲ, ಜೀತಗಾರರಂತೆ ದುಡಿಸಿಕೊಳ್ಳಲಾಗುತ್ತಿದೆ ಎಂದರು. 3 ಗಂಟೆ ಕೆಲಸ ಕೊಟ್ಟು 8 ಗಂಟೆ ದುಡಿಸಿಕೊಂಡು ಇಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಆದ ಭದ್ರತೆ ಇಲ್ಲ, ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ರೀತಿಯಾದ ನಮಗೆ GDS ನೌಕರರು ಅಂದರೆ GDS ಅಂದರೆ ಗ್ರಾಮೀಣ ಅಂಚೆ ನೌಕರರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ. ಯಾವುದೇ ಸಾರ್ವಜನಿಕರು ನಮ್ಮ ಅಂಚೆ ಇಲಾಖೆ ಗ್ರಾಮೀಣ ಅಂಚೆ ನೌಕರರ ಮೇಲೆ ಕೆಟ್ಟ ವಿರೋಧ ಮಾಡಿದರೂ ಸಹ ನಮಗೆ ಯಾವುದೇ ಇಲಾಖೆ ಕಡೆಯಿಂದ ಆಗಲಿ ಸರ್ಕಾರ ಕಡೆಯಿಂದ ಆಗಲಿ ಯಾವುದೇ ಭದ್ರತೆ ನಮಗೆ ನೀಡುತ್ತಿಲ್ಲ, ನಮಗೆ ಸೆಕ್ಯೂರಿಟಿ ಇಲ್ಲ. ಗ್ರಾಮೀಣ ನೌಕರರು ಅಂತ ಅಂದರೆ ಹಳ್ಳಿ ಪ್ರದೇಶದಲ್ಲಿ ಅಂಚೆ ಇಲಾಖೆ ನೌಕರರು ಅಂತ ಅಂದರೆ ಅವರು ಅಫಿಷಿಯಲ್ ಅಂತಾರೆ. ಅಫಿಷಿಯಲ್ ಅನ್ನೋ ಪದದ ಅರ್ಥವೇ ನಮ್ಮ ಇಲಾಖೆಗೆ ಗೊತ್ತಿಲ್ಲ. ಗ್ರಾಮೀಣ ನೌಕರರು ಅಂದರೆ ನಾವು ಎಲ್ಲರೂ ಹೇಳ್ಕೊಬೇಕು ಅಂದರೆ ಅಂಚೆ ಇಲಾಖೆ ನೌಕರರು ಅಂತ ನಿಮಗೇನು 25-30 ಸಾವಿರ ಸಂಬಳ ಅಂತಾರೆ, ಅದರ ಒಳ ಹರಿವು ಒಳ ನೋವು ನಮ್ಮಲ್ಲಿ ಒಂದು ಸಂಸಾರ ಸಾಕುವಷ್ಟು ಸಂಬಳ ನಮಗೆ ಕೊಡ್ತಿಲ್ಲ. 6,000-3,000 ಇಂಥ ಕಂಪ್ಯೂಟರ್ ಕಾಲದಲ್ಲಿ 6,000-3,000 ಸಂಬಳ ತಗೊಂಡು ಜೀವನ ಮಾಡ್ತಿದ್ದೀವಿ ಅಂತಂದರೆ ಅದು ಕೇಂದ್ರ ಸರ್ಕಾರಕ್ಕೆ ನಾಚಿಕೆಗೇಡಿನ ಪ್ರಶ್ನೆ. ನಾವು ಇವತ್ತು ಏನಾದರೂ ಇವತ್ತು ನಾವು ಸಾರ್ವಜನಿಕರ ಮುಂದೆ ಒಂದು ಪಬ್ಲಿಷ್ ಮುಂದೆ ನಿಂತು ನಾವು ಮಾತಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಮ್ಮ ಶೋಷಣೆಯೇ ಮುಖ್ಯ ಕಾರಣ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರ ನಮ್ಮ ಗ್ರಾಮೀಣ ಅಂಚೆ ನೌಕರರ ಪರವಾಗಿ ನಿಂತು ನಮಗೆ ಆಗುವಂಥ ತೊಂದರೆಗಳನ್ನು ಮತ್ತು ನಮಗೆ ಬರಬೇಕಾದ್ರೂ 7ನೇ ವೇತನ ಆಯೋಗದ ವರದಿ ಕೂಡಲೇ ಜಾರಿಗೆ ಮಾಡಬೇಕು, ಇಲ್ಲವಾದಲ್ಲಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರ, ಇದು ಬಗೆಯವರೆಗೆ 15 ದಿವಸ ಆಗಲಿ ತಿಂಗಳಾಗಲಿ ನಾವು ಹೋರಾಟ ಖಚಿತ. ಯಾವ ಅಧಿಕಾರಿ ದೌರ್ಜನ್ಯಕ್ಕೂ ಹೆದರುವುದಿಲ್ಲ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಎದೆಯೆತ್ತಿ ಕೈ ಎತ್ತಿ ನಾವು ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ನಾನು ಈ ಮೂಲಕ ಹೇಳಲು ಇಷ್ಟಪಡ್ತೇನೆ. ಸರ್ಕಾರ ತಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸಬೇಕು ಎಂದು ಅಂಚೆ ನೌಕರರು ಒತ್ತಾಯಿಸಿದರು. ತಿಪಟೂರಿನ ಎಸ್ಎಸ್ ಗೌಡನ್ ಶನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಸರಳ ವಿವಾಹ ಏರ್ಪಡಿಸಲಾಗಿತ್ತು.
ತಿಪ್ಪಟೂರಿನ ಎಸ್ಎಸ್ ಗಾರ್ಡನ್ನ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಡೇ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಸರಳ ವಿವಾಹ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಳೆ ಬೆಳೆ ಚೆನ್ನಾಗಿ ಆಗಿ ಲೋಕ ಸುಭಿಕ್ಷವಾಗಲಿ ಎಂದು ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು ಎಂದು ಶ್ರೀ ಕ್ಷೇತ್ರದ ಮುಖ್ಯಸ್ಥರಾದ ಸ್ವಾಮಿರಾವ್ ಸ್ವಾಮೀಜಿ ಹೇಳಿದರು. ಇದೇ ತರ ಪ್ರತಿ ವರ್ಷನು ನಡೆಸ್ಕೊಂಡು ಭಗವಂತ ಬಂದು ಭಕ್ತರು ಕಷ್ಟ ಪರಿಹಾರ ಮಾಡ್ಕೊಂಡು ಆನಂದ ಕೊಟ್ಟು ಅವ್ರಿಗೆ ಸುಖ ಶಾಂತಿ ಕೊಡ್ಲಿ ಅಂತ ನಾನು ಸ್ವಾಮಿಲಿ ಪ್ರಾರ್ಥನೆ ಮಾಡ್ತಾ ಶನೇಶ್ವರ ಸ್ವಾಮಿ ಅವ್ರನ್ನ. ಇದರ ಪ್ರಯುಕ್ತ ದೇವಸ್ಥಾನದಲ್ಲಿ ಅಗ್ನಿ ಹೋಮ, ಶನೇಶ್ವರ ಹೋಮ, ಅಭಿಷೇಕ ಏರ್ಪಾಡಾಗಿತ್ತು. ಸುತ್ತಮುತ್ತಲಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶನೇಶ್ವರ ಸ್ವಾಮಿ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ಕೊಡಗಲ್ನ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮರ್ಪಕ ಮಳೆಯಾಗಿ ರೈತ ಸಮುದಾಯ ಸುಭೀಕ್ಷೆಗಾಗಿ ಕಲ್ಪಿಸಿ ಕಡೇ ಶ್ರಾವಣ ಶನಿವಾರದ ಅಂಗವಾಗಿ ಸತ್ಯ ಶನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕ, ವಿಶೇಷ ಅಲಂಕಾರ ಏರ್ಪಡಿಸಿ ಶನೀಶ್ವರ ಹೋಮ ಹಮ್ಮಿಕೊಳ್ಳಲಾಗಿತ್ತು. ನಂತರ ಎಲ್ಲಾ ಭಕ್ತರಿಗೂ ರುದ್ರಾಭಿಷೇಕ, ತೀರ್ಥೋದಕ ಏರ್ಪಡಿಸಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡಿದ ಕ್ಷೇತ್ರದ ಪ್ರಧಾನ ಅರ್ಚಕ ಧನಂಜಯ ಸ್ವಾಮಿ, ರಾಜ್ಯದಲ್ಲಿ ಈಗಾಗಲೇ ಉತ್ತಮ ಮಳೆಯಾಗಬೇಕಿದ್ದು ಮಳೆ ಸಮರ್ಪಕವಾಗಿ ಆಗಿಲ್ಲ. ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಪ್ರಮುಖರಾಗಿ ದೇಶಕ್ಕೆ ಅನ್ನ ನೀಡುವ ಅನ್ನದಾತ ರೈತನ ಬಾಳು ಹಸನಾಗಲಿ ಎಂದು ವಿಶೇಷವಾಗಿ ಸಂಕಲ್ಪಿಸಿ ಕಡೇ ಶ್ರವಣ ಶನಿವಾರ ಪೂಜೆ, ಹೋಮ, ಹವನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಎಂಬಂತೆ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಗತಿಯಲ್ಲಿರುವ 151 ಅಡಿ ಪಂಚಮುಖಿ ಆಂಜನೇಯ ವಿಗ್ರಹ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗಿತ್ತು. ಈಗಾಗಲೇ 61 ಅಡಿ ಕಾಮಗಾರಿ ಪೂರ್ಣಗೊಂಡಿದೆ. ಉಳಿಕೆ 90 ಅಡಿ ಕಾಮಗಾರಿ 2019 ವೇಳೆಗೆ ಪೂರ್ಣಗೊಂಡು ಲೋಕಾರ್ಪಣೆಯಾಗಲಿದೆ ಎಂದರು. ಪ್ರಮುಖರಾದ ಹರೀಶ್, ಲೋಕೇಶ್, ಪ್ರಕಾಶ್ ಇತರರು ಇದ್ದರು. ಇವತ್ತು ಬಹಳ ಕಷ್ಟದಲ್ಲಿ ನೊಂದಿದ್ದಾರೆ. ಅದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಹಲವಾರು ಧಾರ್ಮಿಕ ಪೂಜಾ ಪುರಸ್ಕಾರಗಳು, ಹೋಮ ಹವನಗಳು, ಇವತ್ತು ಅಖಂಡಾಭಿಷೇಕ, ರುದ್ರಾಭಿಷೇಕ, ಇಡೀ ನಮ್ಮ ದೇಶಕ್ಕೊಂದು ಒಳ್ಳೇದಾಗಲಿ. ಇವತ್ತು ಎಲ್ಲ ರಾಜ್ಯದಲ್ಲೂ ಒಂದು ಒಳ್ಳೆ ಮಳೆ ಬೆಳೆ ಉನ್ನತ ಮಟ್ಟವಾಗಿ ನಮ್ಮ ಬೆಳೀಲಿ. ಇವತ್ತು ಎಲ್ಲರಿಗೂ ಸಹ ಈ ಕ್ಷೇತ್ರಕ್ಕೆ ಎಲ್ಲ ಒಳ್ಳೇದು ಮಾಡಲಿ. ಶ್ರೀ ಸತ್ಯಶನೇಶ್ವರ ಎಂಬುದಕ್ಕೋಸ್ಕರ ಈ ಹಲವಾರು ಪೂಜಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಮಾಗಡಿಯಲ್ಲಿ ಕೆಂಪೇಗೌಡ ಪ್ರತಿಮೆ ಮುಂದಿರುವ ಧ್ವಜಸ್ತಂಭ ದುರಸ್ತಿ ಮಾಡಲು ನಾಗರಿಕರು ಒತ್ತಾಯಿಸಿದ್ದಾರೆ. ಮಾಗಡಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಮೆ ಮುಂದಿರುವ ಧ್ವಜಸ್ತಂಭ ಶಿಥಿಲಗೊಂಡಿದ್ದು ಪುರಸಭೆ ಅದನ್ನು ದುರಸ್ತಿ ಮಾಡಲು ನಾಗರಿಕರು ಒತ್ತಾಯಿಸಿದ್ದಾರೆ. ಪಟ್ಟಣದಲ್ಲಿರುವ ನಾಡಪ್ರಭು ಕೆಂಪೇಗೌಡ ಪುತ್ಥಳಿಯ ಮುಂದೆ ನಿಲ್ಲಿಸಿರುವ ಧ್ವಜಸ್ತಂಭ ಸುಮಾರು 6 ತಿಂಗಳಿನಿಂದ ಸಂಪೂರ್ಣವಾಗಿ ಬಾಗಿದ್ದು ಯಾವೊಬ್ಬ ಅಧಿಕಾರಿಯಾಗಲಿ ಅಥವಾ ಜನಪ್ರತಿನಿಧಿಯಾಗಲಿ ಗಮನಹರಿಸಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ಪ್ರಸಿದ್ಧ ಇತಿಹಾಸದಲ್ಲಿ ಮಾಗಡಿ ಕೆಂಪೇಗೌಡರ ಪ್ರತಿಮೆ ಇದೆ. ಇಲ್ಲಿ ಮಾಗಡಿ ಎದುರುಗಡೆನೆ ಮಾಗಡಿ ಪುರಸಭೆ ಇದೆ. ಕೆಂಪೇಗೌಡರ ಪ್ರತಿಮೆ ಎದುರು ಒಂದು ಧ್ವಜಸ್ತಂಭ ಇದೆ. ಆ ಧ್ವಜಸ್ತಂಭ ಬಿದ್ದು ಸುಮಾರು 6 ತಿಂಗಳಾಗಿದೆ. ಪುರಸಭೆ ಹತ್ರ ಇದ್ರೂ ಮುಖ್ಯಾಧಿಕಾರಿಗಳೇ ಆಗಲಿ ಅಧಿಕಾರಿಗಳೇ ಆಗಲಿ ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆಮೇಲೆ ನೋಡದಂತೆ ಹೋಗ್ತಾ ಇದ್ದಾರೆ. ದಯಮಾಡಿ ಪುರಸಭಾ ಮುಖ್ಯಾಧಿಕಾರಿಗಳು, ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈ ಧ್ವಜ ಆಶಯ ಕಮಿಟಿ ಸದಸ್ಯ ಎಂಆರ್ ಶ್ರೀನಿವಾಸ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಅಂತಹವರ ಪ್ರತಿಮೆಗೆ ಬೆಲೆ ಕೊಡಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದರೆ ಈ ಧ್ವಜಸ್ತಂಭವು ಬಾಗಿ ಸುಮಾರು 6 ತಿಂಗಳೇ ಕಳೆದಿವೆ. ಪುರಸಭೆ ಮುಂದೆಯೇ ಧ್ವಜಸ್ತಂಭ ಬಾಗಿದರೂ ಸಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇದೇ ಜಾಗದಲ್ಲಿ ಪ್ರತಿದಿನವೂ ಓಡಾಡುತ್ತಿದ್ದಾರೆ. ಇದನ್ನು ನೋಡಿದರೂ ಸಹ ನೋಡದ ರೀತಿಯಲ್ಲಿ ಇರುವುದು ಬೇಸರದ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.